ಇನ್ನು ಬಣ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಬಿಜೆಪಿಯ ಶಿಸ್ತು ಸಮಿತಿ ನೋಟಿಸ್ಗೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ನೋಟಿಸ್ಗೆ ನಾನು ಉತ್ತರ ನೀಡ್ತೀನಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ. ಆಯಿತು, ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ಗೆ ನಾನು ಉತ್ತರ ಕೊಡ್ತೀನಿ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಇರುವಂತಹ ಪ್ರಸ್ತುತ ಸ್ಥಿತಿಯ ಬಗ್ಗೆ ವಾಸ್ತವಾಂಶ ಎಲ್ಲವನ್ನೂ ಕೂಡ ಪ್ರಸ್ತುತಪಡಿಸ್ತೀನಿ. ಹಿಂದುತ್ವದ ಹೋರಾಟ, ಭ್ರಷ್ಟಾಚಾರದ ವಿರೋಧ, ವಕ್ಫ್ ಸಮಸ್ಯೆ, ರಾಜವಂಶದ ರಾಜಕೀಯ, ಅದಕ್ಕೆ ನನ್ನ ಬದ್ಧತೆ ಅಚಲವಾಗಿ ಉಳಿಯುತ್ತೆ. ಟ್ವೀಟ್ ಮೂಲಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಟ್ವೀಟ್ ಮಾಡಿದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಉತ್ತರ ಕೇಳಿದ್ದಾರೆ, ನಾನು ಉತ್ತರ ಕೊಡ್ತೇನೆ. ವಾಸ್ತವಾಂಶ ಏನಿದೆ ಪಕ್ಷದಲ್ಲಿ, ಪಕ್ಷದಲ್ಲಿ ಇರುವಂತಹ ವಾಸ್ತವಾಂಶ ಏನಿದೆ, ವಾಸ್ತವಾಂಶವನ್ನು ನಾನು ಎಲ್ಲವನ್ನೂ ಕೂಡ ವಿವರಣೆ ಕೊಡ್ತೀನಿ. ಅವರೇನು ಉತ್ತರ ಕೇಳಿದ್ದಾರೆ, ಉತ್ತರ ನಾನು ಕೊಡ್ತೀನಿ. ಹಿಂದುತ್ವದ ಬಗ್ಗೆ, ಅದೇ ರೀತಿ ವಕ್ಫ್ ವಿಚಾರ ಆಗಿರಬಹುದು, ಹೋರಾಟಗಳ ವಿಚಾರಗಳಾಗಿರಬಹುದು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಉತ್ತರ ಕೊಡ್ತೀನಿ. ಅದೇ ರೀತಿ ರಾಜವಂಶದ ರಾಜಕೀಯ ಯಾವ ರೀತಿಯಾಗಿ ನಡೀತಾ ಇದೆ, ಪಕ್ಷಕ್ಕೆ ನನ್ನ ಬದ್ಧತೆ ಅಚಲವಾಗಿ ಉಳಿಯುತ್ತೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಇದಕ್ಕೆ ಮೊದಲ ಪ್ರತಿಕ್ರಿಯೆ ಶಾಸಕ ಯತ್ನಾಳ್ ಅವರು ಕೊಟ್ಟಿದ್ದಾರೆ. ಇನ್ನು ಬೈ ಎಲೆಕ್ಷನ್ ಬಳಿಕ ಈ ಒಂದು ಬಣ ರಾಜಕಾರಣ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು, ಪಕ್ಷದಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿತ್ತು. ಬಿವೈ ವಿಜಯೇಂದ್ರ ಮೊನ್ನೆ ತಾನೇ ದೆಹಲಿಗೆ ಭೇಟಿ ಕೊಟ್ಟಿದ್ದರು. ಇನ್ನು ದೆಹಲಿ ಭೇಟಿ ಬಳಿಕ ಬಿವೈ ವಿಜಯೇಂದ್ರ ವಾಪಸ್ಸಾಗ್ತಾ ಇದ್ದಂತೆ ಶಾಸಕ ಯತ್ನಾಳ್ ಅವರಿಗೆ ಈ ನೋಟಿಸ್ ನೀಡಲಾಗಿತ್ತು. ಯತ್ನಾಳ್ ಅವರು ನೋಟಿಸ್ಗೆ ಸಂಬಂಧಪಟ್ಟಂತೆ ಈಗ ಉತ್ತರ ಕೊಟ್ಟಿದ್ದಾರೆ, ಅಂದರೆ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟ್ವೀಟ್ ಮೂಲಕ ಅವರು ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ನೋಟಿಸ್ ಕೊಟ್ಟಿದ್ದಾರೆ, ಆ ನೋಟಿಸ್ಗೆ ನಾನು ಉತ್ತರ ಕೊಡ್ತೀನಿ. ಅವರೇನು ಕೇಳಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಉತ್ತರ ಕೊಡ್ತೀನಿ, ವಿಶ್ಲೇಷಣೆ ಕೊಡ್ತೇನೆ. ಪ್ರಸ್ತುತ ರಾಜ್ಯದ ಪರಿಸ್ಥಿತಿ, ವಾಸ್ತವಾಂಶ ಏನಿದೆ, ಅದೆಲ್ಲವನ್ನು ಕೂಡ ನನ್ನ ಉತ್ತರದಲ್ಲಿ ನಾನು ನಮ್ಮ ಹೈಕಮಾಂಡ್ ನಾಯಕರಿಗೆ ಪ್ರಸ್ತುತಪಡಿಸ್ತೇನೆ. ಇನ್ನು ರಾಜ್ಯದಲ್ಲಿ ಹಿಂದುತ್ವದ ಹೋರಾಟ, ನಿರಂತರವಾಗಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತಲೇ ಅನ್ನಿಸ್ಕೊಂಡಿದ್ದಾರೆ ಯತ್ನಾಳ್ ಅವರು. ಹಿಂದುತ್ವದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರೋಧ, ಅದರ ವಿರುದ್ಧವಾಗಿ ನಡೀತಿರುವ ಹೋರಾಟ, ವಕ್ಫ್ ಸಮಸ್ಯೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಹೈಕಮಾಂಡ್ ನಾಯಕರಿಗೆ ಉತ್ತರ ಕೊಡ್ತೀನಿ ಅಂತ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಅವರು ಬರೆದುಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೊಟ್ಟಿರುವಂತಹ ನೋಟಿಸ್ಗೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅಂದರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಏನೆಲ್ಲ ಪ್ರತಿಕ್ರಿಯೆ ಹಂಚಿಕೊಂಡಿದ್ದಾರೆ, ಅದೇ ರೀತಿ ಬಿಜೆಪಿಯಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳಾಗಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಬಿಜೆಪಿ ಶಿಸ್ತು ಕ್ರಮ ಸಮಿತಿ ನೀಡಿರುವಂತಹ ನೋಟಿಸ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಿಪ್ಲೈನ ಮಾಡಿದ್ದಾರೆ. ರಿಪ್ಲೈಯಲ್ಲಿ ನಾನು ಪಕ್ಷದಲ್ಲಿ ನಡೆಯುತ್ತಿರುವಂತಹ ವಾಸ್ತವದ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ. ಹಾಗೆ ನನ್ನ ಪಕ್ಷದ ಬದ್ಧತೆ, ನಾನು ಇದುವರೆಗೂ ಮಾಡಿಕೊಂಡು ಬಂದಿರುವ ಹಿಂದೂ ಪರ ಹೋರಾಟಗಳು ಮತ್ತು ವಕ್ಫ್ ವಿಚಾರವಾಗಿ ನಡೆದಿರುವಂತಹ ಇಲ್ಲಿವರೆಗಿನ ಹೋರಾಟದ ಮಾಹಿತಿ ಎಲ್ಲವನ್ನೂ ಕೂಡ ಕೊಡ್ತೇನೆ. ವಂಶ ಪರಂಪರಾಗತವಾಗಿ ನಡೀತಿರುವಂತಹ ರಾಜಕೀಯದ ನಿಟ್ಟಿನಲ್ಲಿ ನಮ್ಮ ಪಕ್ಷದಲ್ಲೂ ಕೂಡ ಅದರ ಪ್ರಭಾವ ಬೀರ್ತಾ ಇದೆ. ಸೊ ಅದರ ಬಗ್ಗೆಯೂ ಕೂಡ ನಾನು ಮಾಹಿತಿಯನ್ನು ನೀಡ್ತೇನೆ ಎನ್ನುವ ಮುಖಾಂತರ ಪರೋಕ್ಷವಾಗಿ ಕುಟುಂಬ ರಾಜಕಾರಣದ ಭಾಗವಾಗಿರುವಂತಹ ಬಿಜೆಪಿಯಲ್ಲಿನ ಬೆಳವಣಿಗೆಗಳ ಬಗ್ಗೆಯೂ ಕೂಡ ವರಿಷ್ಠರಿಗೆ ಗಮನಕ್ಕೆ ತರ್ತೇನೆ ಎನ್ನುವಂತಹ ಮಾತನ್ನು ಹೇಳ್ಕೊಂಡಿದ್ದಾರೆ. ಸೊ ಅವರ ಈ ರಿಪ್ಲೈ ನೇರವಾಗಿ ಪಕ್ಷದ ಶಿಸ್ತು ಸಮಿತಿಯ ವಿಚಾರಕ್ಕೆ ತಕ್ಕ ಹಾಗೆ ತಾವು ಯಾವ ರೀತಿಯಾದಂತಹ ಉತ್ತರವನ್ನು ಕೊಡಬಹುದು ಅನ್ನೋದಕ್ಕೆ ಸೂಕ್ಷ್ಮವಾದಂತಹ ಮಾಹಿತಿಯನ್ನು ಬಿಟ್ಟುಕೊಟ್ಟಂತಿದೆ ಸಂತೋಷ್.
ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.